ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷನ್ ಇರುತ್ತೆ. ಸೊ ಎರಡು ಮಿಷನ್ ಇದೆ, ಇದು ವಾರ್ಡಲ್ಲಿ ಮತ್ತು ಐ ಸಿ ಯುಲ್ಲಿ ಪೇಷೆಂಟ್ಸ್ ಇದ್ದಾಗ ಅದನ್ನು ಇಲ್ಲಿವರೆಗೂ ಶಿಫ್ಟ್ ಮಾಡೋಕ್ಕಾಗಲ್ಲ, ಅವ್ರ ಬೆಡ್ ಸೈಡೇ ಹೋಗಿ ಮಾಡುವಂತಹ ಒಂದು ಸ್ಕ್ಯಾನಿಂಗ್ ಮಿಷನ್ ಆಗಿರುತ್ತೆ. ಸೊ ಇಲ್ಲಿರುವಂಥ ಸ್ಕ್ಯಾನಿಂಗ್ ಮಿಷನ್ನು ಇದು ಸ್ವಲ್ಪ ಇದಕ್ಕಿಂತ ತುಂಬ ಹೈ ರೆಸಲ್ಯೂಷನ್ ಇರುವಂಥ ಸ್ಕ್ಯಾನಿಂಗ್ ಮಿಷನ್ ಆಗಿದೆ. ಸೊ ಇದು 3D 4D ಸ್ಕ್ಯಾನಿಂಗ್ ಮಿಷನ್ ಅಂತ. ಇದು ಮಗುವಿನ ಒಂದು ಭಾಗಗಳನ್ನು ಭಾಳ ಒಂದು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡುವಂಥ ಒಂದು ಮಿಷನ್ ಆಗಿರುತ್ತೆ. ಇದೊಂದು ಹೈ ರೆಸಲ್ಯೂಷನ್ ಅಲ್ಟ್ರಾಸೌಂಡ್ ಮಿಷನ್ ಅಂತ. ಇದರಲ್ಲಿ ಬೇರೆ ಬೇರೆ ಸ್ಕ್ಯಾನಿಂಗ್ಗಳು ಕೂಡ ಮಾಡ್ಬೋದು. ಈಗ ಅಬ್ಡಮನ್ ಸ್ಕ್ಯಾನು, ಅದರಲ್ಲಿ ಲಿವರು, ಗಾಲ್ ಬ್ಯಾಡರು, ಪ್ಯಾಂಕ್ರಿಯಾಸು, ಮತ್ತು ಕಿಡ್ನಿಯಲ್ಲಿ ನೋಡುವಂಥದ್ದು, ಚೆಸ್ಟಲ್ಲಿ ಸ್ಕ್ಯಾನ್ ಮಾಡುವಂಥದ್ದು, ಸಣ್ಣ ಮಕ್ಕಳಿಗೆ ಕ್ರೇನಿಯಲ್ ಅಲ್ಟ್ರಾಸೌಂಡ್ ಮಾಡುವಂಥದ್ದು. ಸೊ ಇದು ಹೈ ರೆಸಲ್ಯೂಷನ್ ಅಲ್ಟ್ರಾಸೌಂಡ್ ಮಿಷನ್ ಆಗಿರುತ್ತೆ. ಇದರಲ್ಲಿ ಎಲ್ಲ ರೀತಿಯ ಸ್ಕ್ಯಾನಿಂಗ್ಗಳನ್ನು ಮಾಡ್ಬೋದು. ಈಗ ಕಾಲಲ್ಲಿ ಏನಾದರೂ ಬ್ಲಡ್ ಕಲೆಕ್ಷನ್ ಆಗಿದ್ದರೆ, ಜಾಯಿಂಟ್ ಸೆಲ್ ಕಲೆಕ್ಷನ್ ಆಗಿದ್ದರೆ ಮಾಡುವಂಥ ಸ್ಕ್ಯಾನಿಂಗ್ ಇದಾಗಿರುತ್ತೆ. ಇದು ಎಕೋ ಕಾರ್ಡಿಯೋಗ್ರಾಮ್, ಪೀಡಿಯಾಟ್ರಿಕ್ ಅಡಲ್ಟ್ ಎಲ್ಲರಿಗೂ ಎಕೋ ಕಾರ್ಡಿಯೋಗ್ರಾಮ್ ಮಾಡೋದಕ್ಕೆ. ಇದು ಟ್ರಾನ್ಸ್ವೆಜನಲ್ ಸೋನೋಗ್ರಫಿ ಅಂತ. ಸೊ ಇದು ಈ ಮುಖ್ಯವಾಗಿ ಎಗ್ ಪಿಕಪ್ಗೆ ನಾವು ಇದು ಯೂಸ್ ಮಾಡುವಂಥ ಒಂದು ಪ್ರೋಬ್ ಆಗಿರುತ್ತೆ. ಇದರಲ್ಲಿ ಎಗ್ಸ್ ಡೆವಲಪ್ ಆಗೋದನ್ನ ಮಾನಿಟರ್ ಮಾಡುವಂಥದ್ದು, ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ, ಅದನ್ನು ಮಾನಿಟರ್ ಮಾಡುವಂಥದ್ದು. ಮತ್ತು ಈ IVF ಅಲ್ಲಿ ಎಗ್ ಪಿಕಪ್ ಮಾಡುವಾಗ ಈ ಒಂದು ಅಲ್ಟ್ರಾಸೌಂಡ್ ಪ್ರೋಬನ್ನು ಉಪಯೋಗಿಸಿ ನಾವು ಈ ಮೂಲಕನೇ ಎಗ್ಗನ್ನು ತಗೊಳ್ತೀವಿ. ಇದು 3D 4D ಪ್ರೋಬ್ ಅಂತ. ಇದರಲ್ಲಿ ಮಗುವಿನ ಮುಖ ಮತ್ತು ಮಗುವಿನ ಭಾಗಗಳನ್ನು ಭಾಳ ಒಂದು ಡೀಟೇಲಾಗಿ ನೋಡುವಂಥ ಒಂದು ಪ್ರೋಬ್ ಆಗಿರುತ್ತೆ. ಸೊ ಈ ಪ್ರೋಬಲ್ಲಿ ಮಗುವಿನ ಎಲ್ಲ ಪಾರ್ಟ್ಗಳನ್ನು ನೋಡ್ಬೋದು. ಅದರಲ್ಲಿ ಏನಾದರೂ ಬೇರೆ ಏನಾದರೂ ತೊಂದರೆಗಳಿದ್ದರೆ, ಕೈಯಲ್ಲಿ ಕಾಲಲ್ಲಿ ಏನಾದರೂ ಒಂದೊಂದು ಸಲ ಬೆರಳುಗಳಿರೋದಿಲ್ಲ, ಒಂದೊಂದು ಸಲ ಒಂದೊಂದು ಕಾಲು ಇರೋದಿಲ್ಲ, ಕೈ ಇರೋದಿಲ್ಲ, ಆ ಥರದನ್ನೆಲ್ಲ ಇದರಲ್ಲಿ ಕಂಡುಹಿಡಿಬೋದು. ಈ ಒಂದು ಪ್ರೋಬಲ್ಲಿ ರುಟೀನಾಗಿ ಮಾಡುವಂಥ ಎಲ್ಲ ಸ್ಕ್ಯಾನಿಂಗ್ಗಳು ಮಾಡ್ಬೋದು. ಇದರಲ್ಲಿ ಲಿವರು, ಗಾಲ್ ಬ್ಯಾಡರು, ಪ್ಯಾಂಕ್ರಿಯಾಸು, ಕಿಡ್ನಿ ಮತ್ತು ಮಗುವನ್ನು ಡೀಟೇಲಾಗಿ ನೋಡುವಂಥ ಇದೊಂದು ಪ್ರೋಬ್ ಆಗಿರುತ್ತೆ. ಸೊ ಇದು ಫುಲ್ಲಿ ಲೋಡೆಡ್ ಮಿಷನ್. ಇದರಲ್ಲಿ ಎಲ್ಲ ರೀತಿಯ ಸ್ಕ್ಯಾನಿಂಗ್ಗಳು ಮಾಡೋದಕ್ಕೂ ಕೂಡ ಫೆಸಿಲಿಟಿ ಇರುವಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇನ್ನು ಪ್ರಪಂಚದಲ್ಲಿ ಎಲ್ಲೋದರೂ ಕೂಡ ಫಿಲಿಪ್ಸ್ ಅಲ್ಟ್ರಾಸೌಂಡಲ್ಲಿ ಇದೇ ಹೈಯೆಸ್ಟ್ ಮಿಷನ್. ಸೊ ಇಂಡಿಯಾದಲ್ಲಾಗಲಿ, ಯುರೋಪಲ್ಲಾಗಲಿ, ಅಥವಾ UKಯಲ್ಲಾಗಲಿ, ಎಲ್ಲಿಗೋದ್ರೂ ಇದು ಈ ಒಂದು ಮಿಷನಲ್ಲೇ ಎಲ್ಲರೂ ಮಾಡುವಂಥ ಸ್ಕ್ಯಾನಿಂಗ್. ಇಂಟೆನ್ಸಿವ್ ಕೇರ್ ಯೂನಿಟ್ ಆಗಿರುತ್ತೆ ಇದು. ಯಾವ ಎಲ್ಲ ರೀತಿಯ ಕಾಯಿಲೆಗಳಿಗೂ ಇದನ್ನು ಒಂದು ವೆಂಟಿಲೇಟ್ರು ಮತ್ತು ಮಾನಿಟ್ರನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ಯೂನಿಟ್ ಆಗಿರುತ್ತೆ. ಇಲ್ಲಿ ಇವರು ಒಂದು ಅಡಲ್ಟ್ ರೆಸ್ಪಿರೇಟ್ರಿ ಡಿಸ್ಟ್ರೆಸ್ ಸಿಂಡ್ರೋಮ್, ರೆಸ್ಪಿರೇಟ್ರಿ ಫೇಲ್ಯೂರ್ ಆಗಿದೆ ಇವರಿಗೆ. ಇವರು ವೆಂಟಿಲೇಟರ್ ಸಪೋರ್ಟ್ ಮೇಲೆ ಇರ್ತಾರೆ. ಅದೇ ರೀತಿ ಬೇರೆ ಬೇರೆ ಪೇಷಂಟ್ಸ್ ಎಲ್ಲ ಇಲ್ಲಿದ್ದಾರೆ. ಈ ಪೇಷಂಟ್ ವೆಂಟಿಲೇಟರ್ ಮೇಲೆ ಇರುತ್ತೆ, ಇವರಿಗೆ ಲಿವರ್ ಫೇಲ್ಯೂರ್ ಆಗಿದೆ. ಸೊ ಈ ಥರ ಸೀರಿಯಸ್ ಆಗಿರುವಂಥ ಪೇಷೆಂಟ್ಗಳು ಕೂಡ ಇಲ್ಲಿ ಟ್ರೀಟ್ಮೆಂಟ್ ಕೊಡೋ ಫೆಸಿಲಿಟಿ ಇರುತ್ತೆ. ಬರೀ ಮಹಿಳೆ ಮತ್ತು ಮಕ್ಕಳು ಒಬ್ಬರೇ ಅಲ್ಲ, ಬೇರೆ ಪೇಷೆಂಟ್ಸು, ಬೇರೆ ಥರ ಕಾಯಿಲೆಗಳಿರೋರು ಕೂಡ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ. ಸೊ ಇಲ್ಲೇ ಏನಾದರೂ ಪ್ರಾಬ್ಲಮ್ ಇದ್ದಾಗ ಇಲ್ಲೇ ಡಯಾಲಿಸಿಸ್ ಕೂಡ, ಇಲ್ಲೇ ಈ ಬೆಡ್ಡಲ್ಲಿ ಒಂದು ಡಯಾಲಿಸಿಸ್ ಕೂಡ ಇರುತ್ತೆ. ಸೊ ಇದು ಡಯಾಲಿಸಿಸ್ ಯೂನಿಟು. ಇಲ್ಲಿಗೆ ಮಿಷನ್ ಬಂದು ಕನೆಕ್ಟ್ ಮಾಡಿದಾಗ, ಸೊ ಇದು ಈ ಬೆಡ್ಗೆ ಡಯಾಲಿಸಿಸ್ ಕನೆಕ್ಷನ್ ಇರುತ್ತೆ. ಯಾವುದಾದ್ರೂ ಪೇಷೆಂಟ್ಗೆ ಇಲ್ಲಿ ಕಿಡ್ನಿ ಫೇಲ್ಯೂರ್ ಆಯಿತು, ಸಡನ್ನಾಗಿ ಡಯಾಲಿಸಿಸ್ ಬೇಕು ಅಂದಾಗ ಎಮರ್ಜೆನ್ಸಿಲಿ ಇಲ್ಲೇ ಮಾಡ್ಬೋದು. ಸೊ ಇದನ್ನು ಬಿಟ್ಟು ಪಕ್ಕದಲ್ಲೂ ಡಯಾಲಿಸಿಸ್ ಯೂನಿಟ್ ಇದೆ, ಅದು ರೆಗ್ಯುಲರ್ ಆಗಿ ಎಲ್ಲ ಪೇಷೆಂಟ್ಸ್ಗೆ ಆಗುವಂಥ ಯೂನಿಟ್ ಆಗಿದೆ. ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ಟು. ಸೊ ಮಗು ಹುಟ್ಟಿದ ತಕ್ಷಣ ಇಮ್ಮಿಡಿಯೇಟಾಗಿ ಓಪನ್ ಇನ್ಕ್ಯುಬೇಟ್ರಲ್ಲಿ ಇರ್ತಾರೆ. ಇದರಲ್ಲಿ ಟೆಂಪರೇಚರ್ 37-38 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಆಗ್ತಾ ಇರುತ್ತೆ. ಇದಕ್ಕೆ ಮಾನಿಟರ್ಸ್ ಕನೆಕ್ಟ್ ಮಾಡಿರ್ತಾರೆ. ಮಾನಿಟ್ರಲ್ಲಿ ಮಗುದು ಆಕ್ಸಿಜನ್ ಸ್ಯಾಚುರೇಷನ್, ಪಲ್ಸ್ ಎಷ್ಟಿದೆ ಅಂತೆಲ್ಲ ಪ್ರತಿ ನಿಮಿಷದಲ್ಲೂ ಅದು ಮಾನಿಟರ್ ಮಾಡ್ಕೊಂಡು ಗೊತ್ತಾಗ್ತಾ ಇರ್ತದೆ. ಈ ಇನ್ಕ್ಯುಬೇಟ್ರಲ್ಲಿ 500 ಗ್ರಾಮ್ ಅಥವಾ 600 ಗ್ರಾಮ್ ಇರುವಂಥ ಮಕ್ಕಳನ್ನ ಇನ್ಕ್ಯುಬೇಟ್ರಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಿ, 37-38 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡೋ ಥರ ಮಾಡಿ ಈ ಮಾನಿಟರ್ ಮೂಲಕ ಆ ಮಗುನ ಮಾನಿಟರ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಮಗುನ ಪಲ್ಸು, ಆಕ್ಸಿಜನ್ ಸ್ಯಾಚುರೇಷನ್, ಟೆಂಪರೇಚರು ಎಲ್ಲ ಡಿಸ್ಪ್ಲೇ ಆಗ್ತಾ ಇರ್ತದೆ.
ಇದರಲ್ಲಿ ಏನಾದರೂ ಏರುಪೇರಾದರೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟನ್ನು ಇನಿಷಿಯೇಟ್ ಮಾಡ್ತಾರೆ. ಮತ್ತು ಇದು ವೆಂಟಿಲೇಟರ್, ಈಗ ಮಗುಗೆ ಉಸಿರಾಡೋಕ್ಕೆ ಏನಾದರೂ ತೊಂದರೆ ಆದಾಗ ಮಗುಗೆ ಬಾಯಿ ಮೂಲಕ ಒಂದು ಟ್ಯೂಬ್ ಹಾಕಿ ಈ ವೆಂಟಿಲೇಟರ್ಗೆ ಕನೆಕ್ಷನ್ ಮಾಡ್ತೀವಿ. ಈ ವೆಂಟಿಲೇಟರಿಂದ ಮಗುಗೆ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಮಗು ತನ್ನ ಸ್ವಂತವಾಗಿ ಅದು ಬ್ರೀತಿಂಗ್ ಆಗುವಷ್ಟು ದಿವಸನೂ ಈ ವೆಂಟಿಲೇಟರ್ ಸಪೋರ್ಟ್ನಲ್ಲೇ ಇರುತ್ತೆ. ಎಸ್ಪೆಷಲಿ NICUಯಲ್ಲಿ ಮಕ್ಕಳಿಗೆ ವೆಂಟಿಲೇಟರ್ ಸಪೋರ್ಟು ಭಾಳ ಮುಖ್ಯ. ಇದು ಎಲ್ಲ ಕಡೆ ಸಿಕ್ಕೋದಿಲ್ಲ ಈ ಥರ, ಇದು ಕೆಲವೇ ಆಸ್ಪತ್ರೆಗಳಲ್ಲಿ ಇದು ಸಿಕ್ಕುತ್ತೆ, ಟರ್ಜರಿ ಕೇರ್ ಅಥವಾ ಸೂಪರ್ ಸ್ಪೆಷಾಲಿಟಿ ಇರುವಂಥ ಹಾಸ್ಪಿಟ್ಲ್ಗಳಲ್ಲಿ. ಸೊ ಈ ವೆಂಟಿಲೇಟ್ರು ಬೇಬಿ ಲಾಗ್ ವೆಂಟಿಲೇಟ್ರ್ ಡ್ರ್ಯಾಗರ್ ಕಂಪ್ನಿಯಿಂದ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಸೊ ಜಿರಾಪೆ ಓಮ್ನಿ ಬೆಡ್ ಅಂತ. ಸೊ ಇದರಲ್ಲಿ ಟೆಂಪ್ರೇಚರು ಮಾನಿಟ್ರು, ಸೊ ಇದು ಮಾನಿಟ್ರ್ ಇಲ್ಲಿರುತ್ತೆ, ಇದು ಟೆಂಪ್ರೇಚರ್ ಕಂಟ್ರೋಲಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ತುಂಬ ಸಣ್ಣ ಬೇಬೀಸು 500-600 ಗ್ರಾಮ್ಸ್ ಇರುವಂಥ ಬೇಬೀಸ್ಗೆ ಇದೊಂದು ಸ್ಪೆಷಲ್ ಇನ್ಕ್ಯುಬೇಟರ್. ಸೊ ಇದು 500 ಗ್ರಾಮಿದ್ದು ಮಗು, ಇದು ಹುಟ್ಟಿ 1.5-2 ತಿಂಗಳಾಗಿದೆ. ಸೊ ಅವ್ರ ತಾಯಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಅದೆಲ್ಲ ಇದ್ದಾಗ 6.5 ತಿಂಗಳಲ್ಲಿ ಇದನ್ನು ಸಿಜೇರಿಯನ್ ಮಾಡಿ ತೆಗೆದಿದ್ವಿ. ಎರಡು ಮಕ್ಕಳು ಹುಟ್ಟಿತ್ತು, ಒಂದು ಮಗು 1 ತಿಂಗಳಿದ್ದು ಅದು ಸೆಪ್ಸಿಸ್ ಆಗಿ ನಿಮೋನಿಯಾಗಿ ಎಕ್ಸ್ಪೈರ್ಡ್ ಆಯಿತು. ಇದು ಎರಡನೇ ಮಗು ಹಂಗೆ ಕಂಟಿನ್ಯೂ ಆಗಿದೆ. ಈಗ ವೆಯ್ಟ್ ಎಲ್ಲ ಇನ್ಕ್ರೀಸ್ ಆಗಿದೆ, 800 ಗ್ರಾಮ್ಸ್ ಇದೆ, ಅದು ನಾರ್ಮಲ್ ವೆಯ್ಟ್ ಇರುವಂಥ ಬೇಬಿ. ಸೊ ಇದನ್ನು ಇನ್ಕ್ಯುಬೇಟ್ರಲ್ಲಿಟ್ಟು ಡೆಲಿವರಿ ಆದ ತಕ್ಷಣ ಮಾನಿಟ್ರ್ ಮಾಡಿ 4-5 ಅವರ್ಸ್ ಆದಮೇಲೆ ತಾಯಿ ಕಡೆ ಶಿಫ್ಟ್ ಮಾಡ್ತೀವಿ.